ತೊಂಬತ್ತೆಂಟು ನೈವೇದ್ಯಗಳನ್ನು ನಾನು ಈ ವರ್ಷ ಮಾಡಿದ್ದೆ. ನನಗೆ ಮದುವೆ ಆದ 42 ವರ್ಷ ಆಯಿತು. ಆಗಿನಿಂದಲೂ ನಾನು ಮಾಡುತ್ತಾ ಬಂದಿದ್ದೇನೆ. ಚಪ್ಪನ್ ಭೋಗ್ ಅಂದರೆ 56 ವಿಧದ ಸಿಹಿ ನೈವೇದ್ಯಗಳನ್ನು ಮಾಡುವುದಂದರೆ ನನಗೆ ತುಂಬ ಇಷ್ಟ. ಇಷ್ಟು ಬಗೆ ಮಾಡಲಿಕ್ಕೆ ಮುಖ್ಯ ಕಾರಣ ನನ್ನ ವೆಂಕಟರಮಣನ ಅನುಗ್ರಹ. ಬಯಸದೇ ಕೇಳಿದ ಎಲ್ಲವನ್ನೂ ಕೊಟ್ಟಾಗ ನಾನು ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯ? ನನ್ನಿಂದಾಗುವಷ್ಟು ನೈವೇದ್ಯಗಳನ್ನು ಅರ್ಪಿಸಿ ನಾನು ಸಂಭ್ರಮಿಸ್ತೇನೆ. ಕೃಷ್ಣಾಷ್ಟಮಿ ಅಂದರೆ ನನಗೆ ಒಂದು ಮನೆಯಲ್ಲಿ ಆಗುವ ಮದುವೆ ಕಾರ್ಯಗಳಿಗಿಂತ ಹೆಚ್ಚಿನ ಒಂದು ಸಂಭ್ರಮ. ಒಂದು ತಿಂಗಳಿಂದಲೇ ನಾವು ಅದನ್ನು ಆರಂಭಿಸ್ತೇವೆ. ಆಷಾಢ ಏಕಾದಶಿಯಿಂದ ಮನೆಯ ಎಲ್ಲವನ್ನು ಸ್ವಚ್ಛಗೊಳಿಸಿ ಕೃಷ್ಣನ ಆಗಮನಕ್ಕೆ ನಿರೀಕ್ಷಿಸ್ತೇವೆ. ನೂಲ ಹುಣ್ಣಿಮೆ ಆದ ನಂತರ ನಾವು ನೈವೇದ್ಯಕ್ಕೆ ಎಲ್ಲವನ್ನು ಸಿದ್ಧತೆ ಮಾಡುತ್ತೇನೆ. ಕೇವಲ ಒಂದೇ ವಾರ, ಬಹಳ ಮಡಿಯಿಂದ ನಾವು ಆಚರಿಸ್ತೇವೆ. ಬಹಳ ಶುದ್ಧ ಉಪವಾಸದಿಂದ ಇದ್ದು ಆ ನೈವೇದ್ಯವನ್ನು ಮಾಡುವಾಗ ಸುಲಲಿತವಾಗಿ ಆಗ್ತದೆ. ಕಷ್ಟ ಅಂತ ಅನಿಸುವುದೇ ಇಲ್ಲ. ಈ ಹಬ್ಬ ಹರಿದಿನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಆಚರಿಸಿ ಸಂಭ್ರಮಿಸಿ ಮನೆಯಲ್ಲಿ ಎಲ್ಲವನ್ನು ಮಾಡಿ ಅವರಿಗೂ ಮುಂದೆ ಹೀಗೆ ಮಾಡುವಂತೆ ಅವರಿಗೂ ಕಲಿಸಿಕೊಡಿರಿ.